ಕಾಂಗ್ರೆಸ್ ನಲ್ಲಿ ತಣ್ಣಗಾಗದ ಬಂಡಾಯದ ಬಿಸಿ ಬಂಡಾಯದ ಬಿಸಿಗೆ ನೀರರಿಸಲಿಕ್ಕೆ ತಣ್ಣಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇಲ್ಲ ಬಂಡಾಯದ ಬೇಗುದಿಯಲ್ಲಿ ಕಾಂಗ್ರೆಸ್ ಬೇಯತಾ ಇದೆ ಈಗ ಬೆಂಕಿಯಲ್ಲಿ ಅರಳಿದ ಕೈ ಆಗತ್ತಾ ಬೆಂಕಿಯಲ್ಲಿ ಅರಳಿಕ್ಕೆ ಸಾಧ್ಯ ಆಗತ್ತಾ ಅರಳಲೇಬೇಕು ಮುಂದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಹಿಂಗಾಗಿ ಆ ಒಗ್ಗಟ್ಟನ್ನು ಹೆಂಗೆ ತರ್ತಾರೆ ಗೊತ್ತಿಲ್ಲ ಅಸಮಾಧಾನದ ಹೊಗೆ ಅಂತೂ ಸಿಕ್ಕಾಪಟ್ಟೆ ಇದೆ ಎರಡನೇ ಪಟ್ಟಿಯಿಂದ ಕೈ ಪಡೆಗೆ ಟೆನ್ಷನ್ ಮೇಲೆ ಟೆನ್ಷನ್ ಕಾಂಗ್ರೆಸ್ ಪಡೆ ಕೈ ಇಟ್ಟಲ್ಲೆಲ್ಲ ಕೆಂಡಾಮಂಡಲ ಟಿಕೆಟ್ ಮಿಸ್ ಆಗಿದ್ದಕ್ಕೆ ನಾಯಕರು ಸುಮ್ಮನೆ ಇದ್ದಾರೆ ಸಿಡಿದೆದ್ದಿದ್ದಾರೆ ರಘು ಆಚಾರ್ ಮನೋಹರ್ ತಹಶೀಲ್ದಾರ್ ಇನ್ನೇನು ನಾವು ಜೆ ಡಿ ಎಸ್ ಸೇರ್ಪಡೆ ಆಗ್ತೀವಿ ಅಂಥೇಳಿ ತೊಡೆ ತಟ್ಟಿದ್ದಾರೆ ಕಾಂಗ್ರೆಸ್ಗೆ ಉಡುಪಿ ಕಿತ್ತೂರು ಆ ಭಾಗದಲ್ಲೂ ಕೂಡ ಕಾಂಗ್ರೆಸ್ನ ಆಕಾಂಕ್ಷಿಗಳು ಕೈ ಟಿಕೆಟ್ ಆಕಾಂಕ್ಷಿಗಳು ಕೂಡ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷೇತರರಾಗಿ ಸ್ಪರ್ಧಿಸುವ ಚಿಂತನೆ ನಡೀತಾ ಇದೆ ಓಕೆ ಈಗ ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ ನೋಡ್ತಾ ಇದ್ದೀರಿ ರಘು ಆಚಾರ್ ಚಿತ್ರದುರ್ಗದಿಂದ ಹಾನಗಲ್ನಿಂದ ಮನೋಹರ್ ತಹಶೀಲ್ದಾರ್ ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನ ಇದ್ದಾರೆ ಬೇಗ ಬೇಗ ನೋಡ್ತಾ ಹೋಗೋಣ ವೆಂಕಟೇಶ್ ಹೆಗಡೆ ಹೊಸಬಾಳೆ ಯಾವ ಕ್ಷೇತ್ರದಿಂದ ಶಿರಸಿ ಸಿದ್ದಾಪುರದಿಂದ ಮಂಡ್ಯದಲ್ಲಿ ಕೆ ಕೆ ರಾಧಾಕೃಷ್ಣ ಅವರು ಕೂಡ ಆಕಾಂಕ್ಷಿಗಳಾಗಿದ್ದರು ಅವ್ರಿಗೂ ಟಿಕೆಟ್ ಕೈ ತಪ್ಪಿದೆ ಹಾಗಾಗಿ ಬಂಡಾಯದ ಬಿಸಿಯನ್ನು ಕಾಂಗ್ರೆಸ್ ಇಲ್ಲಿ ಎದುರಿಸಬೇಕಾಗಿದೆ ಇನ್ನು ಬಹಳ ಬಹಳ ದೊಡ್ಡದಾಗಿ ಸುದ್ದಿ ಮಾಡಿದಂಥ ಕಡೂರು ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಕೈ ಟಿಕೆಟ್ ಆಕಾಂಕ್ಷಿ ವೈಎಸ್ವಿ ದತ್ತ ಅವರು ಕೂಡ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಆಚಾರ್ಯ ಉಡುಪಿಯಿಂದ ಕಿತ್ತೂರಿನಿಂದ ಲಕ್ಷ್ಮೀ ನಾಮದಾರ್ ಇನ್ನು ರಫೀಕ್ ಅಹಮದ್ ತುಮಕೂರು ಚಿತ್ರದುರ್ಗದಿಂದ ಎಸ್ ಕೆ ಬಸವರಾಜನ್ ಇವರೆಲ್ಲರೂ ಕೂಡ ಬಂಡಾಯದ ಬಾವುಟ ಹಾರಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ನರಗುಂದದಿಂದ ಬಾದಾಮಿಯಿಂದ ಮಹೇಶ್ ಹೊಸಗೌಡರು ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದರು ಎಲ್ರಿಗೂ ಟಿಕೆಟ್ ಕೊಡೋಕ್ಕಾಗತ್ತಾ ಅದು ಕೂಡ ಆಗಲ್ಲ ಧಾರವಾಡ ಗ್ರಾಮಾಂತರದಿಂದ ಇಸ್ಮಾಯಿಲ್ ತಮಟಕ ಸುಳ್ಯದಿಂದ ನಂದಕುಮಾರ್ ಇವರೆಲ್ಲ ಕೈ ವಿರುದ್ಧ ತೊಡೆ ತಟ್ಟಿದ್ದಾರೆ ಈಗ ಸದ್ಯಕ್ಕೆ ಎಂ ಎಂ ಹಿರೇಮಠ್ ಹಾವೇರಿಯಿಂದ ರಾಣೆಬೆನ್ನೂರಿನಿಂದ ಜಟ್ಟಪ್ಪ ಕರಿಗೌಡ್ರ ಚೈತ್ರಾ ಕೊಟಾರ್ಕರ್ ಕಾರವಾರದಿಂದ ಬ್ಯಾಡ್ಗಿಯಿಂದ ಎಸ್ ಆರ್ ಪಾಟೀಲ್ ಎಸ್ ಆರ್ ಪಾಟೀಲ್ ಅವರು ಅಲ್ಲಿ ಸ್ವಲ್ಪ ಒಂದಿಷ್ಟು ಒಳ್ಳೆ ಹೆಸರು ಮಾಡಿದರು ಹಾಗಾಗಿ ಟಿಕೆಟ್ ಸಿಗ್ಬೋದು ಅಂತಿತ್ತು ಆದರೆ ಹಾಲಿ ಶಾಸಕರಿದ್ದಾರೆ ಹಾಲಿ ಶಾಸಕರಿಗೆ ಟಿಕೆಟ್ ಸಿಕ್ಕಿದೆ ಹಾಗಾಗಿ ಅವರು ಸೆಟ್ ಹೊಡೆದಿದ್ದಾರೆ